ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಜಾತಿ, ಜಾತಿಯ ವ್ಯವಸ್ಥೆ, ಅದರಿಂದ ಆಗುವ ಶೋಷಣೆಯ ಬಗ್ಗೆ ಮೈನ್ ಸ್ಟ್ರೀಮ್ನಲ್ಲಿ ಮಾತುಕತೆ ಶುರು ಮಾಡಿದ್ದೀವಿ. ಇದು ಒಂದು ಒಳ್ಳೆಯ ಸೂಚನೆ. ಯಾವಾಗ ನಾವು ಇದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತೀವಿ, ಆಗ ಒಂದು ಪರಿಹಾರ ಹುಡುಕೋದಕ್ಕೆ ಕೂಡ ಪ್ರಯತ್ನ ಪಡಬಹುದು. ನನಗೆ ಖುಷಿ ಆಗ್ತಿರೋದು ಏನು ಅಂದರೆ, ಎಲ್ಲ ಕಡೆಯಿಂದ ಇದರ ಬಗ್ಗೆ ಮಾತುಕತೆ ಹೆಚ್ಚಾಗ್ತಾ ಇದೆ. ಅಫ್ಕೋರ್ಸ್ ಇದನ್ನು ವಿರೋಧಿಸೋರು ಇರ್ತಾರೆ, ಅವ್ರದ್ದೇ ಆದ ಒಂದು ಅಭಿಪ್ರಾಯ ಕೂಡ ಇರುತ್ತೆ, ಅದನ್ನ ಕೂಡ ನಾವು ಕೇಳಿಸ್ಕೊಬೇಕು. ಹಾಗೆ ನಮ್ಮ ಪಾಯಿಂಟ್ ಏನಿದೆ, ನಾವು ಯಾಕೆ ಜಾತಿಯ ಬಗ್ಗೆ ಮಾತಾಡಿ ಅದರಿಂದ ಪರಿಹಾರನ ಹುಡುಕ್ಬೇಕು ಅಂತ ಹೇಳ್ತಿರ್ತೀವಿ, ಅದನ್ನ ಕೂಡ ನಾವು ತಾಳ್ಮೆಯಿಂದ ಮುಂದಿಡಬೇಕಾಗತ್ತೆ. ಹೇಗೆ ಐದು ಬೆರಳು ಒಂದಾಗಲ್ವೋ ಹಾಗೆ ಎಲ್ಲರ ಅಭಿಪ್ರಾಯ ಒಂದಿರಲ್ಲ. ನಾವು ಎಜುಕೇಟ್ ಮಾಡಿಕೊಂಡು ಬೇರೆಯವ್ರನ್ನ ಎಜುಕೇಟ್ ಮಾಡೋದು ಕೂಡ ನಮ್ಮ ಕರ್ತವ್ಯ. ಸೊ ನನಗನ್ಸೋದು, ಇದ್ರ ಬಗ್ಗೆ ಮಾತಾಡೋದ್ರಿಂದ ಮಾತ್ರ ಒಂದು ಪರಿಹಾರನ ಹುಡುಕ್ಬೋದು. ಪ್ರಪಂಚದ ಯಾವುದೇ ಜಾಗದಿಂದ ಯಾವುದೇ ತರದ ಸಮಸ್ಯೆ ಇದೆಯೋ ಅದೆಲ್ಲದಕ್ಕೂ ಪರಿಹಾರ ಏನಾರ ಸಿಕ್ಕಿದೆ ಅನ್ನೋದಾದರೆ ಅದಕ್ಕೆ ಕಾರಣ ಮಾತು. ಮಾತು ಶುರು ಆಗತ್ತೆ, ಮಾತಿನಿಂದ ಶುರುವಾಗಿ ಅದಕ್ಕೆ ಪರಿಹಾರ ಸಿಕ್ಕತ್ತೆ. ಬಟ್ ಮಾತಾಡದೆ ಹೋದ್ರೆ ಯಾವುದೇ ತರದ ಪರಿಹಾರ ಸಿಕ್ಕೋದಿಲ್ಲ. ಜೊತೆಗೆ ಇದರ ವಿರುದ್ಧವಾಗಿ ಎಷ್ಟೊಂದು ಜನ ಎಕನಾಮಿಕ್ ಈಕ್ವಾಲಿಟಿ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು, ಈ ಜಾತಿ ಅಥವಾ ಸೋಷಿಯಲ್ ಈಕ್ವಾಲಿಟಿಯ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ್ದು, ಯಾಕಂದ್ರೆ ಎಕನಾಮಿಕ್ ಈಕ್ವಾಲಿಟಿ ಬಗ್ಗೆ ಸ್ಟ್ರೆಸ್ ಮಾಡಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಬಗೆ ಹರಿಯುತ್ತೆ ಅಂತ ಕೆಲವರು ಒಪ್ತಾರೆ, ನಂಬ್ತಾರೆ, ಅದನ್ನ ಅವ್ರು ಮುಂದಿಡ್ತಾರೆ. ಅದನ್ನ ಕೂಡ ನಾವು ತಾಳ್ಮೆಯಿಂದ ಕೇಳಿಸ್ಕೊಂಡು ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ನಮ್ದೇನಿದೆ ಅದನ್ನ ಕೂಡ ತಾಳ್ಮೆಯಿಂದ ಮುಂದಿಡಬೇಕು. ಇಲ್ಲಿ ಉದ್ದೇಶ ಜಗಳ ಆಡೋದು ಅಥವಾ ನಾನು ನನ್ನ ಅಹಂಕಾರನ ಮುಂದೆ ಇಡೋದು ಅನ್ನೋದು ಆಗ್ಕೂಡ್ದು. ನಮ್ಮ ಸಮಾಜದ ಹಿತಕ್ಕಾಗಿ ನಾವು ಏನ್ ಮಾಡಬೇಕು ಅಂತಿದ್ದೀವಿ ಅಥವಾ ಏನು ಮಾಡೋದ್ರಿಂದ ಒಳ್ಳೇದಾಗತ್ತೆ, ಅದ್ರ ಮೇಲೆ ನಮ್ಮ ಫೋಕಸ್ ಇರಬೇಕು. ಎಸ್, ವೆಲ್ತ್ ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ದೊಡ್ಡ ಸಮಸ್ಯೆ ಇಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಹಾಗೂ ಇಲ್ಲೂ ಕೂಡ. ಬಟ್ ಅದೊಂದೇ ಸಮಸ್ಯೆ, ಜಾತಿ, ಜಾತಿಯ ವ್ಯವಸ್ಥೆ, ಅದರಿಂದ ಆಗೋ ಶೋಷಣೆ ಸಮಸ್ಯೆ ಅಲ್ಲ ಅನ್ನೋದು ತಪ್ಪು. ಯಾಕೆಂದ್ರೆ ವಿತೌಟ್ ಸೋಷಿಯಲ್ ಈಕ್ವಾಲಿಟಿ ಎಕನಾಮಿಕ್ ಈಕ್ವಾಲಿಟಿ ಬರೋದಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ನಾನು ಕಾಲೇಜಲ್ಲಿ ಇದ್ದಾಗ ಯೋಚನೆ ಮಾಡ್ತಿದ್ದೆ, ರಿಸರ್ವೇಷನ್ ಅನ್ನೋ ಒಂದು ಟಾಪಿಕ್ ಬಂದಾಗ, ಅವರು ದಲಿತರು ಒಬ್ರು ಇದ್ದಾರೆ, ಅವ್ರಿಗೆ ದುಡ್ಡಿದೆ, ಸಿಕ್ಕಾಪಟ್ಟೆ ಶ್ರೀಮಂತರವರು, ಆದರೂ ಅವ್ರಿಗೆ ರಿಸರ್ವೇಷನ್ ಸಿಗ್ತಿದೆ, ಇದು ತಪ್ಪು ಅನ್ನೋ ಒಂದು ಭಾವನೆಯಲ್ಲಿ ನಾನು ಇದ್ದೆ. ಆದರೆ ಅರಿವಾಗಕ್ಕೆ ಶುರುವಾಗಿದ್ದೇನೆಂದ್ರೆ, ಅಂದ್ರೂ ನಾನು ಆ ಕ್ಷಣದಲ್ಲಿ ಅಥವಾ ಆ ಒಂದು ಸಮಯದಲ್ಲಿ ಅವರನ್ನ ನನ್ನ ಸಮಾನರಾಗಿ ನೋಡ್ತಾ ಇರಲಿಲ್ಲ, ದಲಿತನಾಗೆ ನೋಡ್ತಾ ಇದ್ದೆ. ಅಂದ್ರೆ ಆ ದಲಿತನಿಗೆ ದುಡ್ಡು ಸಿಕ್ಬಿಟ್ಟಿದೆ, ಆದರೂ ಅವನು ರಿಸರ್ವೇಷನ್ ತಗೊಳ್ತಾ ಇದ್ದಾನೆ. ಯಾವತ್ತು ನಾನು ಆ ಮನುಷ್ಯ ಅವನಿಗೆ ಇದು ಒಂದು ಸಮಾನತೆ ಸಿಕ್ಕಿದೆ ಅಂತ ನೋಡೋದಕ್ಕೆ ಶುರು ಮಾಡ್ತೀನಿ, ಅವತ್ತು ಈ ಸೋಷಿಯಲ್ ಈಕ್ವಾಲಿಟಿ ಅನ್ನೋದನ್ನ ನಾವು ತರಬಹುದು. ಆಮೇಲೆ ಅಥವಾ ಅದರ ಪ್ಯಾರಲಲ್ಲಿ ಎಕನಾಮಿಕ್ ಈಕ್ವಾಲಿಟಿಗೆ ಕೂಡ ನಾವು ವರ್ಕ್ ಮಾಡಬೇಕು, ಮಾಡಬಹುದು. ಸೊ ಇದು ನನ್ನ ಒಂದು ಅಭಿಪ್ರಾಯ. ಜೊತೆಗೆ ನಮಗೆಲ್ಲ ತಿಳಿದಿರೋ ಹಾಗೆ ಚೇತನ್ ಅವರನ್ನ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಅಂತ ಕರೆಸಿದ್ರು, ಮತ್ತೆ ಕರೆಸಿದ್ದಾರೆ, ಅವರು ಹೋಗಿದ್ದಾರೆ, ಹೇಳಿದ್ದಾರೆ ಕೂಡ ಅವರು, ನಾನು ಕಂಪ್ಲೀಟ್ ಕೋಆಪರೇಟ್ ಮಾಡ್ತೀನಿ, ಅವರಲ್ಲಿ ಏನೇ ಪ್ರಶ್ನೆಗಳಿದ್ರು ಉತ್ತರ ನೀಡ್ತೀನಿ, ನಮ್ಮ ಸಂವಿಧಾನ ಹಾಗೂ ನಮ್ಮ ಸರ್ಕಾರದ ವ್ಯವಸ್ಥೆಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ, ಸೊ ಹಾಗಾಗಿ ನನ್ನ ಕೋಆಪರೇಷನ್ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಾನು ನನ್ನ ವಿಚಾರಧಾರೆ, ನನ್ನ ಅನಿಸಿಕೆ, ಅಭಿಪ್ರಾಯಗಳನ್ನ ಜಾತಿ, ಜಾತಿ ವ್ಯವಸ್ಥೆ, ಅದರಿಂದ ಆಗೋ ಶೋಷಣೆಯ ವಿರುದ್ಧ ನಾನೇನು ಯೋಚನೆ ಮಾಡ್ತೀನಿ, ಆ ಒಂದು ಮಾತುಗಳನ್ನ ಹಿಂದೆ ತಗೊಳ್ಳೋದಿಲ್ಲ, ನನ್ನ ಹೋರಾಟನ ಮುಂದುವರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನನ್ನ ಬೆಂಬಲ ಕೂಡ ಚೇತನ್ ಅವರಿಗೆ ಖಂಡಿತ ಇದೆ, ನನ್ನ ಆತ್ಮೀಯ ಗೆಳೆಯ ಕೂಡ ಅವರು. ಹಾಗಾಗಿ ಅವರಿಗೆ ಅವರ ಒಂದು ಯೋಚನೆ, ಅವರ ಒಂದು ವಿಚಾರಧಾರ ಏನಿದೆ ಅಂಥದ್ದು ಇಂದಿನ ಸಮಾಜದಲ್ಲಿ ಬಹಳ ಮುಖ್ಯ. ಸೊ ಹಾಗಾಗಿ ಅವರಿಗೆ ನಾವೆಲ್ಲ ಬೆಂಬಲ ನೀಡೋಣ. ಹಾಗೆ ಅವ್ರಿಗೆ ಬೆಂಬಲ ನೀಡಿದ್ರೂ ಪರವಾಗಿಲ್ಲ, ಯಾರು ಅವರ ವಿರೋಧಿಗಳಿದ್ರೂ ಪರವಾಗಿಲ್ಲ, ಮಾತುಕತೆಯ ಮುಖಾಂತರ ಇದಕ್ಕೆ ಒಂದು ಈ ಸಮಸ್ಯೆಗೆ ಬಗೆಹರಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ನಾವೆಲ್ಲ ಒಂದಾಗಬೇಕು, ಇದರ ಬಗ್ಗೆ ಮಾತಾಡಬೇಕು, ಮಾತಾಡಿದಾಗಲೇ ಪರಿಹಾರ ಹುಡುಕೋದಕ್ಕೆ ಆಗೋದು. ಈ ಮಾತನ್ನ ಹೇಳ್ತಾ ನಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಮಾತನ್ನ ಕೇಳೋದಕ್ಕೆ ಧನ್ಯವಾದ. ನಮಸ್ಕಾರ. ಜೈ ಕರ್ನಾಟಕ. ಜೈ ಭೀಮ್.